ರಿಸಲ್ಟ್ಗೆ ಇನ್ನೇನು ಕೆಲವೇ ಕೆಲವು ಗಂಟೆಗಳು ಬಾಕಿ ಇರುವಾಗ ಒಂದು ಮಹಾ ಲೋಕ ಫಲಿತಾಂಶಕ್ಕೆ ಮುನ್ನ ದಿನ ಹೊರಬಿತ್ತು ಮತ್ತೊಂದು ಎಲೆಕ್ಷನ್ ಸರ್ವೆ. ಇದು ಯಾವುದೋ ಏಜೆನ್ಸಿಗಳು ಮಾಡಿದ ಎಕ್ಸಿಟ್ ಪೋಲ್ ಅಲ್ಲವೇ ಅಲ್ಲ, ಗುಪ್ತಚರ ಇಲಾಖೆ ಮಾಡಿಕೊಟ್ಟಂತ ಸರ್ವೆ ಮೊದ್ಲೇ ಅಲ್ವೇ ಅಲ್ಲ. ಇದು ಸಿದ್ದು ಲೆಕ್ಕಾನೂ ಅಲ್ಲ, ಗೌಡ್ರ ಲೆಕ್ಕಾನೂ ಅಲ್ಲ, ಜೊತೆಗೆ ಮೋದಿ ಲೆಕ್ಕ ಅಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಇದು ಮತ್ತೆ ಯಾರು ಮಾಡಿದಂತ ಲೆಕ್ಕ? ಈ ಸರ್ವೆಯಲ್ಲಿ ಇರೋ ಅಂಶಗಳು ಏನು? ಯಾವ ರೀತಿ ಮಾಡಲಾಗಿದೆ ಹಾಗಾದ್ರೆ ಈ ಸರ್ವೆಯನ್ನ? ಈ ಎಕ್ಸಿಟ್ ಪೋಲ್ ಪ್ರಕಾರ ಗೆಲ್ಲೋದು ಯಾರು? ಮೋದಿನ, ರಾಹುಲ್ನ, ಮಹಾಘಟಬಂಧನ್ನ ಅಥವಾ ಮಂಡ್ಯದಲ್ಲಿ ಸುಮಲತಾನ? ಯಾರು ಯಾರು ಯಾರು? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಆ ಎಕ್ಸಿಟ್ ಪೋಲ್ ಅನ್ನ ನಾವು ಅನಾವರಣ ಮಾಡ್ತೀವಿ. ಇದು ಲೋಕಲ್ ರಿಪೋರ್ಟರ್ಸ್ ಕೊಟ್ಟಿರುವಂತ ಅಸಲಿ ಲೆಕ್ಕದ ರಿಸಲ್ಟ್. ಇದು ಲೋಕಲ್ ರಿಪೋರ್ಟರ್ಸ್ ನೀಡಿದ ಅಸಲಿ ರಿಸಲ್ಟ್ ಲೆಕ್ಕ. ಮತ ಪ್ರಭುಗಳ ನಾಡಿ ಮಿಡಿತವನ್ನ ಅಳೆದು ತೂಗಿ ಹಾಕಿರುವಂತ ಲೋಕ ಲೆಕ್ಕ. ಇದು ಮತ ಪ್ರಭುಗಳ ನಾಡಿ ಮಿಡಿತ ಯಾವ ರೀತಿ ಇದೆ ಅಂತ ಹೇಳಿ 101 ಲೋಕಲ್ ರಿಪೋರ್ಟರ್ಸ್ ಕೊಟ್ಟಿರುವಂತ ಅಸಲಿ ಲೆಕ್ಕ. ಯುಪಿಎ ಬರುತ್ತಾ? 101 ರಿಪೋರ್ಟರ್ಸ್ ಸರ್ವೆ ಪ್ರಕಾರ ಗೆಲ್ಲೋದು NDA ಯುಪಿನ ಅಥವಾ ಮಹಾಘಟಬಂಧನ? ಯಾರಿಗೆ ಬಹುಮತ ಸಿಗುತ್ತೆ? ಮೋದಿಯ ಪ್ರಧಾನಿ ಗಾದಿಯ ಹಾದಿ ಸುಗಮಾನ ಅಥವಾ ಕಷ್ಟಕರ ಆಗಿದೆಯಾ? 101 ರಿಪೋರ್ಟರ್ಸ್ ಪೋಲ್ ಪ್ರಕಾರ ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಕತೆ ಏನಾಗುತ್ತೆ? ಅದರಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯ ಫಲಿತಾಂಶ ಏನಾಗುತ್ತೆ? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ 101 ರಿಪೋರ್ಟರ್ಸ್ ಪೋಲ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. 101 ರಿಪೋರ್ಟರ್ಸ್ ಪೋಲ್ ಪ್ರಕಾರ ಯಾವುದೇ ಪಕ್ಷಕ್ಕೂ ಸಿಗಲ್ಲ ಬಹುಮತ. 101 ರಿಪೋರ್ಟರ್ಸ್ ಪೋಲ್ ಪ್ರಕಾರ 2014 ಮೋದಿ ಹವಾ ಈಗ ಇಲ್ಲ. ಲೋಕಸಭೆಯಲ್ಲಿ ನಿರ್ಮಾಣವಾಗಲಿದೆ ಅತಂತ್ರ ಪರಿಸ್ಥಿತಿ ಅನ್ನೋ ಲೆಕ್ಕವನ್ನ ಇದೀಗ 101 ಲೋಕಲ್ ರಿಪೋರ್ಟರ್ಸ್ ಕೊಟ್ಟಿದ್ದಾರೆ. ಆದರೆ ಅತಿ ದೊಡ್ಡ ಪಕ್ಷವಾಗಿ ಉದಯಿಸುತ್ತಂತೆ ಮೋದಿ ನೇತೃತ್ವದ ಬಿಜೆಪಿ. ಅತಿ ದೊಡ್ಡ ಪಕ್ಷವಾಗಿ ಇಲ್ಲಿ ಉದಯ ಆಗುತ್ತೆ ಮೋದಿ ನೇತೃತ್ವದ ಬಿಜೆಪಿ. ಮ್ಯಾಜಿಕ್ ನಂಬರ್ 272 ತಲುಪಲು ವಿಫಲವಾಗುತ್ತಂತೆ ಮೋದಿ ಪಾರ್ಟಿ. ಮೋದಿ ನೇತೃತ್ವದ ಬಿಜೆಪಿ ಗೆಲ್ಲೋದು ಕೇವಲ 211 ಸ್ಥಾನ ಅನ್ನೋದು ಈ ಲೆಕ್ಕದ ಪ್ರಕಾರ ಮಾಹಿತಿ. ಒಟ್ಟಾರೆ ಬಿಜೆಪಿ ನೇತೃತ್ವದ NDA ಗೆಲ್ಲುತ್ತಂತೆ 253 ಸೀಟು. ಕಾಂಗ್ರೆಸ್ ನೇತೃತ್ವದ UPAಗೆ ಬರೋದು ಕೇವಲ 152 ಸ್ಥಾನ. UPA ಗಳಿಸೋ 152 ಕಾಂಗ್ರೆಸ್ ಪಾಲು 114 ಸೀಟು. ಮಹಾಘಟಬಂಧನ್ ಸೇರಿ ಇತರರು ಗಳಿಸುವಂತ ಸ್ಥಾನಗಳ ಸಂಖ್ಯೆ 133. ಉಳಿದ 4 ಸ್ಥಾನಗಳ ಫಲಿತಾಂಶ ಏನಾಗುತ್ತೆ ಅಂತ ಹೇಳಿಲ್ಲ ಈ 101 ರಿಪೋರ್ಟರ್ಸ್ ಪೋಲ್. ಹೈ ವೋಲ್ಟೇಜ್ ಕ್ಷೇತ್ರ ಉತ್ತರ ಪ್ರದೇಶದಲ್ಲಿ, ಹಾಗಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನಿಮ್ಮ ಮುಂದೆ. ಹಾಗಾದ್ರೆ ದೇಶದ ಹಣೆ ಬರಹ ನಿರ್ಧರಿಸುವಂತ ಉತ್ತರ ಪ್ರದೇಶದಲ್ಲಿ ಯಾರಿಗೆ ಎಷ್ಟು ಸೀಟು? 80 ಸ್ಥಾನಗಳ ಪೈಕಿ ಬಿಜೆಪಿ ಗೆಲ್ಲೋದು ಎಷ್ಟು? ಕಾಂಗ್ರೆಸ್ ಗೆಲ್ಲೋ ಸ್ಥಾನಗಳು ಎಷ್ಟು? ಬುವಾ ಬಬುವಾ ಜೋಡಿ ಗೆಲ್ಲೋ ಸ್ಥಾನಗಳು ಎಷ್ಟು? ಇವರಿಂದ ಬಿಜೆಪಿಗೆ ಕಂಟಕನ ಏನಾಗಬಹುದು? ಈ ಬಾರಿ ಮೋದಿ ಅಮಿತ್ ಶಾ ಯೋಗಿ ಜೋಡಿ ಗೆಲ್ಲೋದು 46 ಲೋಕಸಭೆ ಸೀಟ್ ಅಂತೆ. 80 ಸ್ಥಾನಗಳ ಪೈಕಿ ಉತ್ತರ ಪ್ರದೇಶದಲ್ಲಿ 46 ಲೋಕಸಭಾ ಸೀಟ್ ಅನ್ನ ಗೆಲ್ಲುವಂತ ಚಾನ್ಸಸ್ ಇದೆಯಂತೆ ಉತ್ತರ ಪ್ರದೇಶದಲ್ಲಿ. ಎಲ್ಲರ ನಿರೀಕ್ಷೆ ಮೀರಿ ಕಾಂಗ್ರೆಸ್ ಗಳಿಸುತ್ತಂತೆ 6 ಸೀಟನ್ನ. ಎಲ್ಲರ ನಿರೀಕ್ಷೆಯನ್ನ ಮೀರಿ 6 ಸೀಟುಗಳನ್ನ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಂತೆ. ಎಲ್ಲರ ನಿರೀಕ್ಷೆಯನ್ನ ಠುಸ್ ಮಾಡಿ ಮಾಯಾ ಮತ್ತು ಅಖಿಲ್ ಜೋಡಿ ಗೆಲ್ಲೋದು ಕೇವಲ 28 ಸೀಟುಗಳು ಅಂತ ಹೇಳಲಾಗ್ತಿದೆ. SP ಮತ್ತು BSP ಸಾಕಷ್ಟು ರೀತಿಯ ಹವವನ್ನ ಉತ್ತರ ಪ್ರದೇಶದಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋ
ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವ ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಈ ಒಂದು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದೀವಿ. ಎಲ್ಲರ ನಿರೀಕ್ಷೆ ಇತ್ತು ಬಿಎಸ್ಪಿ ಮತ್ತು ಎಸ್ಪಿ ಏನ್ ಮಾಡಬಹುದು, ಮಾಯಾ ಮತ್ತು ಅಖಿಲೇಶ್ ಜೋಡಿ ಏನ್ ಮಾಡಬಹುದು ಅಂತ ಹೇಳಿ. ಈಗ ಅವರು ಗೆಲ್ಲುವಂತ ಲೆಕ್ಕ ಎಷ್ಟು, ಅವರು ಗೆಲ್ಲುವಂತ ಸೀಟು ಎಷ್ಟು ಅಂತ ಹೇಳಿದ್ರೆ 28 ಬಿಜೆಪಿ ಗೆಲ್ಲೋದು ಆ ಕ್ಷೇತ್ರದಲ್ಲಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ 46 ಲೋಕಸಭಾ ಸೀಟ್ಗಳನ್ನ ಪಡೆಯುವಂತ ಚಾನ್ಸಸ್ ಇದೆಯಂತೆ. ಅಷ್ಟೇ ಅಲ್ಲ, ಎಲ್ಲರ ನಿರೀಕ್ಷೆಯನ್ನ ಮೀರಿ ಕಾಂಗ್ರೆಸ್ ಆ ಒಂದು ಜಾಗದಲ್ಲಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ 6 ಸೀಟನ್ನ ಗೆಲ್ಲುವ ಸಾಧ್ಯತೆಗಳು ಇದೆಯಂತೆ. ಇಲ್ಲಿ ಈ ಬಾರಿ ಮೋದಿ ಅಮಿತ್ ಶಾ ಯೋಗಿ ಜೋಡಿ ಗೆಲ್ಲೋದು 46 ಸೀಟುಗಳು ಅನ್ನೋದು ಸಿಗ್ತಾ ಇರುವಂತ ಮಾಹಿತಿ. ಚುನಾವಣೆಯ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಈ ಒಂದು ಕ್ಷೇತ್ರ, ಈ ಒಂದು ಭಾಗ ಹಿಂಸಾಚಾರಕ್ಕೆ ಖ್ಯಾತಿಯನ್ನ ಪಡ್ಕೊಂಡ್ಬಿಟ್ಟಿತ್ತು. ಹೊಡಿಬಡಿ ರಾಜಕಾರಣದಿಂದ ಗಮನ ಸೆಳೆದಂತ ಪಶ್ಚಿಮ ಬಂಗಾಳದಲ್ಲಿ ಯಾರಿಗೆ ಎಷ್ಟು ಸ್ಥಾನ, ಉತ್ತರ ಪ್ರದೇಶದಲ್ಲಿ ಆಗೋ ನಷ್ಟವನ್ನ ಪಶ್ಚಿಮ ಬಂಗಾಳದಲ್ಲಿ ತುಂಬಿಕೊಳ್ಳುತ್ತಾ ಹಾಗಾದ್ರೆ ಬಿಜೆಪಿಯನ್ನ ಬೀದಿ ಹೋರಾಟದ ಮೂಲಕ ಕಟ್ಟಿ ಹಾಕ್ತಾರ ಸಿಂಪಲ್ ದೀದಿ ಮಮತಾ. ಈ ಬಾರಿ ಎರಡ ಪಕ್ಷಗಳು ಶೂನ್ಯ ಸಂಪಾದನೆ ಮಾಡುತ್ತಾ ವೈಪ್ ಔಟ್ ಆಗುತ್ತಾ 101 ರಿಪೋರ್ಟರ್ಸ್ ಪೋಲ್ ಪ್ರಕಾರ 42 ಪೈಕಿ ಬಿಜೆಪಿ ಗೆಲ್ಲೋದು 11 ಸೀಟಂತೆ. 42 ಕ್ಷೇತ್ರಗಳ ಪೈಕಿ ಇಲ್ಲಿ ಬಿಜೆಪಿ ಗೆಲ್ಲೋದು 11 ಕ್ಷೇತ್ರಗಳನ್ನಷ್ಟೇ. ಕಾಂಗ್ರೆಸ್ ಪಾಲಾಗಲಿವಿಯಂತೆ 4 ಕ್ಷೇತ್ರ ದೀದಿ ನೇತೃತ್ವದ ಟಿಎಂಸಿಗೆ ದಕ್ಕೋದು 27 ಸೀಟು ಅನ್ನೋದು 101 ಲೋಕಲ್ ರಿಪೋರ್ಟರ್ಸ್ಗಳ ಸಮೀಕ್ಷೆಯ ಲೆಕ್ಕ.